ರಾಜ್ಯೋತ್ಸವದ ಆಚರಿಸ್ತಾ ಇದ್ದಾರೆ ಮೊದಲಾಗಿ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯನ ಕೊಡೋಕೆ ಬಯಸ್ತಾ ಇದ್ದೀನಿ. ಅದ್ರ ಜೊತೆಯಲ್ಲಿ ತಾವು ನೋಡ್ತಾ ಇದ್ದೀರಾ ಇತ್ತೀಚೆಗೆ ಕನ್ನಡದ ರಾಜ್ಯೋತ್ಸವ ಅಂದರೆ ಒಂಥರ ನಾಡಹಬ್ಬದಂಗೆ ಎಲ್ಲ ಕಡೆ ನಾನು ನೋಡ್ತಾ ಇದ್ದೀನಿ. ಇತ್ತೀಚೆಗೆ ಒಂಥರ ನಾಡಹಬ್ಬದಂಗೆ ಕನ್ನಡ ರಾಜ್ಯೋತ್ಸವನ ಎಲ್ಲ ಕಡೆನೂ ಆಚರಿಸ್ತಾ ಇದ್ದಾರೆ. ಇವತ್ತು ನಾನು ಬಕ್ಷಿಗಡನೋಗಿದೆ, ಬಕ್ಷಿಗಡದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಂಧ್ರದವರು ಮತ್ತು ತಮಿಳುನಾಡವರು ಇರೋದು, ಒಂದು 7-8 ಜನ ಜನಸಂಖ್ಯೆ ಇರ್ಬೋದು ಅಲ್ಲಿ. ಅಲ್ಲಿರೋದು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಆಂಧ್ರದವರು ತಮಿಳುನಾಡವರು. ಇವತ್ತು ಎಷ್ಟು ಅದ್ಧೂರಿಯಾಗಿ ಕನ್ನಡ ರಾಜ್ಯೋತ್ಸವ ಆಚರಿಸಿದಂದರೆ ದೇವರನ್ನೇ ನೋಡಿ ಖುಷಿ ಐತಿ. ಇವತ್ತು ಅಂದರೆ ಎಲ್ಲಾದರೂ ಈ ಭೂಮಿದಲ್ಲಿ ನಾವು ತಿಂತಾ ಇದ್ದೀವಿ, ಕನ್ನಡ ನಮ್ಮ ನಾಡು, ಕನ್ನಡನೇ ನಮ್ದಂತ ಹೇಳ್ಬಿಟ್ಟು ಪಾಪ ಅವರು ಅಲ್ಲಿಂದ ಬಂದು ಇಲ್ಲಿ ವಾಸ ಮಾಡಿ ಅವರು ಇವತ್ತು ಕನ್ನಡ ರಾಜ್ಯೋತ್ಸವ ಆಚರಿಸಿದ್ರಲ್ಲ, ಮತ್ತೆ ಅವ್ರಿಗೂ ಶುಭಾಶಯ ಕೊಡ್ತಾ ಇದ್ದೀನಿ. ಇವತ್ತು ತಾವು ನೋಡಿರ್ಬೋದು ಒಂದು ಬೇರೆ ಹಬ್ಬಗಳು ನಾವು ಒಂದು 2 ದಿನಕ್ಕೂ 3 ದಿನಕ್ಕೆ ಮಾಡ್ತೀನಿ. ಯಾವ್ದನ್ನ ಹಬ್ಬ ಬರಲಿ, ದೊಡ್ಡ ದೊಡ್ಡ ಹಬ್ಬ ದೀಪಾವಳಿ ಹಬ್ಬ ಬರಲಿ, ನಮ್ಮ ಶಿವರಾತ್ರಿ ಹಬ್ಬ ಬರಲಿ, ಯಾವ ಹಬ್ಬ ರಂಜಾನ್ ಬರಲಿ, ಕ್ರಿಸ್ಮಸ್ ಬರಲಿ, ಎಲ್ಲ ಎಷ್ಟು ದಿನ ಆಚರಿಸ್ತೀವಿ ನಾವು? 2 ದಿನ. ಇದು ಒಂದೇ ನಾಡ ಹಬ್ಬ. 10 ತಿಂಗಳು ಯಾವ್ದಾರ ಹಬ್ಬ ಆಚರಿಸ್ತೀವಿ ಅಂದರೆ ಅದು ಕನ್ನಡ ರಾಜ್ಯೋತ್ಸವ ಹಬ್ಬ ಅಂತ ತಮ್ಗೆ ಹೇಳಕ್ ಬಯಸ್ತಾ ಇದ್ದೀನಿ. 10 ತಿಂಗಳು ಮಾಡಿದ್ರು ಅದು ಸಾಲದು. ಸೆಪ್ಟೆಂಬರ್ ಬರೋವರೆಗೂ ಏನು ಮಾಡ್ತೀವಿ, ಅಕ್ಟೋಬರ್ ತಿಂಗಳಲ್ಲಿ ಏನು ಮಾಡ್ತೀವಿ, 1 ತಾರೀಕು ತಿರ್ಗಾ ತಯಾರಿ ಮಾಡ್ತೀವಿ. ಇಲ್ಲಪ್ಪ 1 ತಾರೀಕು ಬರ್ತು ಕನ್ನಡ ರಾಜ್ಯೋತ್ಸವ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಅದು ನಾವು ತಯಾರಿದಲ್ಲಿ ಇರ್ತೀವಿ. ಹಾಗಾಗಿ ಯಾವುದನ್ನು ಹಬ್ಬ ನಾವು ಆಚರಿಸ್ತೀವಿ ಅಂದರೆ ಅದು ಕನ್ನಡ ರಾಜ್ಯೋತ್ಸವ ಹಬ್ಬ ಅಂತ ತಮ್ಗೆ ಹೇಳಕ್ ಬಯಸ್ತಾ ಇದ್ದೀನಿ. ಎಲ್ಲದಲ್ಲಿ ಏನಾಗ್ತದೆ, ನಾನು ಬೇರೆ ಬೇರೆ ರಾಜ್ಯದಲ್ಲಿ ಎಲ್ಲ ಕಡೆ ನಾನು ಸುತ್ತಾಡಿದ್ದೀನಿ, ಎಲ್ಲ ಕಡೆ ನಾನು ಹೋಗಿದ್ದೀನಿ. ಎಲ್ಲಾನ ನೆಮ್ಮದಿಯಾಗಿ ಒಟ್ಟಾಗಿ ಹಿಂದೂ ಮುಸಲ್ಮಾನ್ ಸಿಖ್ ಸಾಯಿ ಎಲ್ಲ ಯಾವತ್ತನ ಅಣ್ಣ ತಮ್ಮದಿರಿನ ಮಾಡ್ತಾ ಇದ್ದಾರೆ ಅಂದರೆ ಅದು ಒಂದೇ ರಾಜ್ಯ, ಅದು ನಮ್ಮ ಕನ್ನಡ ರಾಜ್ಯ ಅಂತ ಹೇಳಿದ್ರೆ ತಮ್ಮ ಬೈತೀನಿ ನಾನು. ಬೇರೆ ಕಡೆ ಏನು ನೀವು ನಮ್ಮ ಕನ್ನಡ ಇನ್ನ ಕನ್ನಡ ಚಾಲನೆ ಕೊಡಬೇಕಾಗ್ತದೆ. ನಾವು ಇನ್ನ ಕೊಟ್ಟಿಲ್ಲ ಸರಿ. ನಾವು ನಾನು ಎಲ್ಲೋದ್ರೂ ಭಾಳ ಉರ್ದು ಸ್ಕೂಲಲ್ಲಿ ಹೋದ್ರೆ ಹೇಳ್ತೀನಿ ನಾನು, ದಯಮಾಡಿ ನಿಮ್ಮ ಮಕ್ಕಳಿಗೆ ನಿಮ್ಮ ಭಾಷೆನ ಕಲಿಸಿ ನೀವು. ಅದ್ರ ಜೊತೆಯಲ್ಲಿ ನಮ್ಮ ಮಕ್ಕಳು ಇಲ್ಲಿ ಬಾಳ್ತಾ ಇರೋದು, ಮೊದಲೇ ಅವ್ರಿಗೆ ಕನ್ನಡ ಕಲಿಸಿ ಆಮೇಲೆ ಬೇರೆ ಭಾಷೆ ಕಲಿಸಿ ಅಂತ ನಾನು ಓಪನ್ ಆಗಿ ಉರ್ದು ಸ್ಕೂಲ್ ಹೇಳ್ತೀನಿ. ಇವತ್ತು ನನ್ನ ದೇವರು ಎಲ್ಲ ಥರ ಕೊಟ್ಟಿದ್ದಾನೆ. ನಾನು ಯಾವತ್ತು ಕನಸಲ್ಲೂ ನಾನು ಯೋಚನೆ ಮಾಡಿರಲಿಲ್ಲ ನಾನು 100 ಬಾರಿ MLA ಆಗ್ತೀನಿ, ನಾನು ಮಂತ್ರಿ ಆಗ್ತೀನಿ ಅಂತ ಹೇಳ್ಬಿಟ್ಟು ಇಷ್ಟು ಮಟ್ಟಿಗೆ ರಾಜಕೀಯದಲ್ಲಿ ಬೆಳಿತೀನಿ ಅಂತ ನನ್ನ ಕನಸಲ್ಲಿ ಯೋಚನೆ ಮಾಡಿಲ್ಲ. ದೇವರು ನನಗೆ ಎಲ್ಲ ಥರ ಕೊಟ್ಟವನೆ, ಎಲ್ಲ ಥರ ನಾನು ಇದು ಮಾಡಿ ಸುಖವನ್ನು ಅನುಭವಿಸಿದ್ದೀನಿ ನಾನು. ಇವತ್ತೆಲ್ಲೋ ಒಂದು ಕಡೆ ಒಂದು ನಾನು ಮಂತ್ರಿ ಆಗಿರುವಾಗ ನನ್ನ ದೇವರೇ ನನ್ನ ಕಣ್ಣಲ್ಲಿ ಹಾಕೊಂಡೆ ಮಂತ್ರಿ ಆಗಿದ್ದೆ ನಾನು. ನನ್ನ ವಿಧಾನಸೌಧದಲ್ಲಿ ನನ್ನ ಮಂತ್ರಿಯಾಗಿ ವಿಧಾನಸೌಧ ಹೋಗಿದ್ದೆ ಅಲ್ಲ, ಅವಾಗ ನನ್ನ ಮಂತ್ರಿಗಳಿಗೆ ಆ ಕ್ವಶನ್ಗಳು ಬರ್ತದೆ, ಅದಕ್ಕೆ ನಾವು ಆನ್ಸರ್ ಮಾಡಬೇಕಾಗ್ತದೆ. ನನ್ನ ಕಣ್ಣಲ್ಲಿ ದೇವರನ್ನೇ ಕುತ್ಕೊಂಡು ಕಣ್ಣಲ್ಲಿ ನೀಡಾಗ್ದೆ. ಏನಕ್ಕಂದ್ರೆ ನನ್ನ ಪಕ್ಕದ ರೈತರು ಕೇಳ್ಕೊಂಡೆ, ಏನಕ್ಕಂದ್ರೆ ನನ್ನ ಕರ್ಣ ಬರ್ತಾ ಇರಲಿಲ್ಲ. ಎಲ್ಲ ಥರ ಆಸ್ತಿ ದೇವ್ರು ಕೊಟ್ಟ ನನಗೆ, ನನ್ನ ಪಕ್ಕದ ನನ್ನ ಸ್ನೇಹಿತರು ಕೇಳ್ಕೊಂಡೆ ನಾನು, ಏನಪ್ಪ ಹೇಳ್ರಪ್ಪ ಅಂತ ಹೇಳ್ಬಿಟ್ಟು ಕೇಳ್ಕೊಂಡು ಮಾಡಿದೆಲ್ಲ. ಇವತ್ತು ನಾನು ಅವ್ರ ಕಣ್ಣಲ್ಲಿ ಹಾಕಿದ್ದು, ನೀವು ಬೇರೆ ಮಕ್ಕಳು ಯಾರು ಕಣ್ಣಲ್ಲಿ ನೀಡಾಕಬಾರ್ದು. ಏನಕ್ಕಂದ್ರೆ ನಾವು ಬದುಕ್ತಾರೆ ಇಲ್ಲಿ, ಕನ್ನಡ ಎಲ್ಲದಕ್ಕಿಂತ ಮುಖ್ಯ ಕನ್ನಡ. ಕನ್ನಡನ ಮನುಷ್ಯನೇ ಇಲ್ಲ, ನಾನು ಏನೇನೋ ಮಾಡಿ ಇವತ್ತು ಕನ್ನಡ ಕಲಿಬೇಕಂತೀನಿ ಆಗಲ್ಲ. ಅದು ಆ ವಯಸ್ಸು ದಾಟ್ಬಿಟ್ರೆ ಏನಾಗ್ತದೆ, ಮುಂಚೆ ಏನಾಗಿದೆ ಚಿಕ್ಕ ವಯಸ್ಸಲ್ಲಿ ಏನಾಗಿದ್ದು, ಈಗ 15-20 ವರ್ಷ ಹಿಂದೆ ಅಷ್ಟು ಕನ್ನಡ ಬಗ್ಗೆ ಯಾರು ಅಷ್ಟು ಕಾಳಜಿ ಕೊಡ್ತಾ ಇರಲಿಲ್ಲ. ಮಕ್ಕಳು ಏನು ಮಾಡೋರು ಪಾಪ, ಯಾರನ್ನ ಇಲ್ಲಿ ಅವ್ರ ತಂದೆ ತಾಯಿ ಏನು ಮಾಡೋರು, ನಮ್ಮ ಮಗ ಇಂಜಿನಿಯರ್ ಆಗಲಿ ಡಾಕ್ಟರ್ ಆಗಲಿ ಅಂತ ಹೇಳ್ಬಿಟ್ಟು ಗೌರ್ಮೆಂಟ್